ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಶ್ರೀಕೃಷ್ಣನ ಅದ್ಭುತವಾದ ನವಗುಂಜರ ರೂಪದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರಲಿಕ್ಕಿಲ್ಲ. ಈ ಕುರಿತಾದ ಮಾಹಿತಿ ಈ ವಿಡಿಯೋದಲ್ಲಿ. ನವಗುಂಜರ ಎಂಬುದು ಹಿಂದೂ ಪುರಾಣದಲ್ಲಿ ಬರುವ 9 ವಿಭಿನ್ನ ಪ್ರಾಣಿಗಳಿಂದ ಕೂಡಿದ ಒಂದು ಜೀವಿ. ವಿಷ್ಣುವಿನ ಅವತಾರಗಳಲ್ಲಿ ಇದು ಒಂದು. ಶ್ರೀಕೃಷ್ಣನ ಅವತಾರ ಎಂದರೆ ಹೆಚ್ಚು ಸೂಕ್ತ. ಈ ಮೃಗವು ಕೃಷ್ಣ ಪರಮಾತ್ಮನ ಲೀಲೆಗಳ ಒಂದು ಭಾಗ. ಈ ರೂಪವನ್ನು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದಂತೆ ಶ್ರೀಕೃಷ್ಣನು ಅರ್ಜುನನಿಗೆ ಪ್ರದರ್ಶಿಸುವ ವಿರಾಟ್ ಸ್ವರೂಪದ ಇನ್ನೊಂದು ರೂಪಾಂತರವೆಂದು ಪರಿಗಣಿಸಲಾಗಿದೆ. ಒಡಿಸ್ಸಾದ ಕವಿ ಸರಳದಾಸರು ಬರೆದ ಮಹಾಭಾರತದ ಆವೃತ್ತಿಯಾದ ಸರಳ ಭಾರತದಲ್ಲಿ ನವಗುಂಜರದ ಕತೆ ಬರುತ್ತದೆ. ಬೇರೆ ಯಾವುದೇ ಮಹಾಭಾರತದ ಆವೃತ್ತಿಯಲ್ಲಿ ನವಗುಂಜರದ ಕುರಿತಾದ ಪ್ರಸ್ತಾಪ ಇಲ್ಲ. ಪಂಚಪಾಂಡವರ ಪತ್ನಿಯಾದ ದ್ರೌಪದಿ ಒಬ್ಬ ಪತಿಯ ಜೊತೆ ಏಕಾಂತದಲ್ಲಿರುವಾಗ ಉಳಿದ ನಾಲ್ವರು ಆ ಸಮಯದಲ್ಲಿ ನೋಡಬಾರದು, ಮಾತನಾಡಿಸಬಾರದು ಎಂಬ ನಿಯಮ ಇರುತ್ತದೆ. ಆದರೆ ಒಮ್ಮೆ ಅನಿವಾರ್ಯ ಕಾರಣದಿಂದಾಗಿ ಯುಧಿಷ್ಠಿರನೊಂದಿಗೆ ದ್ರೌಪದಿ ಇದ್ದಾಗ ಅವರಿಬ್ಬರ ಏಕಾಂತವನ್ನು ಅರ್ಜುನ ಭಂಗಪಡಿಸುವ ಸಂದರ್ಭ ಬರುತ್ತದೆ. ಪ್ರಾಯಶ್ಚಿತ್ತವಾಗಿ ಅರ್ಜುನ ತಪಸ್ಸು ಮಾಡಲು ಕಾಡಿಗೆ ಹೊರಡುತ್ತಾನೆ. ಮಣಿಭದ್ರ ಎಂಬ ಪರ್ವತ ಪ್ರದೇಶಕ್ಕೆ ಹೋಗಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಆಗ ಅರ್ಜುನನನ್ನು ಪರೀಕ್ಷಿಸಲು ಶ್ರೀಕೃಷ್ಣ ಈ ನವಗುಂಜರದ ವೇಷ ಧರಿಸಿ ಪ್ರತ್ಯಕ್ಷನಾಗುತ್ತಾನೆ. ಆ ರೂಪವು ಹುಂಜದ ತಲೆಯನ್ನು ಹೊಂದಿತ್ತು. ನಾಲ್ಕು ಕಾಲುಗಳಲ್ಲಿ ಮೂರು ಆನೆ, ಹುಲಿ ಮತ್ತು ಕುದುರೆಯದ್ದಾಗಿದ್ದವು. ನಾಲ್ಕನೆಯ ಕಾಲು ಅಥವಾ ಕೈ ಕಮಲ ಅಥವಾ ಚಕ್ರವನ್ನು ಹೊತ್ತಿರುವ ಮಾನವನ ತೋಳಾಗಿತ್ತು. ಅದಕ್ಕೆ ನವಿಲಿನ ಕುತ್ತಿಗೆ, ಗೂಳಿಯ ಹಿಂಭಾಗ ಅಥವಾ ಗೂನು ಮತ್ತು ಸಿಂಹದ ಸೊಂಟ ಇತ್ತು. ಅದರ ಬಾಲ ಸರ್ಪವಾಗಿತ್ತು. ಈ ವಿಚಿತ್ರ ರೂಪವನ್ನು ನೋಡಿದ ಅರ್ಜುನ ಮೊದಲಿಗೆ ಭೀತಿಗೊಳಗಾಗುತ್ತಾನೆ ಮತ್ತು ಅದರ ಮೇಲೆ ಪ್ರಯೋಗಿಸಲು ತನ್ನ ಬಿಲ್ಲನ್ನು ಎತ್ತುತ್ತಾನೆ. ಅಷ್ಟರಲ್ಲಿ ಅಶರೀರವಾಣಿಯ ಮೂಲಕ ಅರ್ಜುನನು ನವಗುಂಜರವು ಶ್ರೀಕೃಷ್ಣನ ವಿರಾಟ್ ರೂಪ ಎಂದು ಅರಿತುಕೊಳ್ಳುತ್ತಾನೆ. ತನ್ನ ಆಯುಧಗಳನ್ನು ಕೆಳಗಿರಿಸಿ ನವಗುಂಜರದ ಮುಂದೆ ತಲೆಬಾಗಿ ನಮಸ್ಕರಿಸುತ್ತಾನೆ. ನವಗುಂಜರ ಅರ್ಜುನ ದೃಶ್ಯವನ್ನು ಒಡಿಸ್ಸಾದ ಪುರಿ ಜಗನ್ನಾಥ ದೇವಾಲಯದ ಉತ್ತರ ದಿಕ್ಕಿನ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಅಲ್ಲದೆ ಜಗನ್ನಾಥ ದೇವಾಲಯದ ಮೇಲಿರುವ ನೀಲಚಕ್ರದ ತಟ್ಟೆಯ ಹೊರಗಿನ ಸುತ್ತಳತೆಯ ಮೇಲೆ 8 ನವಗುಂಜರಗಳನ್ನು ಕೆತ್ತಲಾಗಿದೆ.